ಎಚ್ಎಎಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಲವು ಲಘು ಯುದ್ಧ ವಿಮಾನಗಳನ್ನು ವಿನ್ಯಾಸಗೊಳಿಸಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಬಹುದೊಡ್ಡ ಸಂಸ್ಥೆ. ಶ್ರೀ ವಾಲ್ಚಂದ್ ಹಿರಾಚಂದ್, ಖ್ಯಾತ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ, ಜಯಚಾಮರಾಜೇಂದ್ರ ಒಡೆಯರ್ ಶ್ರಮದ ಫಲದಿಂದ ಬೆಳೆದು ನಿಂತಿರುವ ಹೆಚ್ಎಎಲ್ನ ಘಾಟ್ಗೆ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಮಧುರ ಮಧುರವೀ ಮಂಜುಳ ಗಾನದ ಮುದ್ರಿತ ಪ್ರಸಾರ ನಿಮಗಾಗಿ. ನಿಮಗೆಲ್ಲ ಅನ್ಕೊಂಡಿರ್ಬೋದು, ಏನ್ರಿ ಬರೀ ಸಂಸ್ಕೃತಿ ಸಂಸ್ಕಾರ ಈ ಭಕ್ತಿ ದೇಶಭಕ್ತಿ ಇಂಥ ಹಾಡುಗಳನ್ನೇ ಕೇಳಿಸ್ತಿದ್ದೀರಾ, ಯಾವುದೋ ರೊಮ್ಯಾಂಟಿಕ್ ಹಾಡ್ ಇಲ್ವಾ ರತ್ನಮ್ಮರು, ಯಾವುದೋ ರೊಮ್ಯಾಂಟಿಕ್ ಹಾಡ್ ಮಾಡಿಲ್ವಾ ಅಂತ. ಬ್ಯೂಟಿಫುಲ್ ಆಗಿರ್ತಕ್ಕ ಸುಂದರವಾಗಿರ್ತಕ್ಕಂಥ ರೊಮ್ಯಾಂಟಿಕ್ ಹಾಡ್ ಮಾಡಿದ್ದಾರೆ. ಯಾವುದು? ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ ಅಂತಕ್ಕಂಥ, ಅದು ಯಾರಿಗೆ? ರಾಜ್ಕುಮಾರ್ ಅವ್ರಿಗೋಸ್ಕರ, ರಾಜ್ಕುಮಾರ್ ಮತ್ತು ಭಾರತಿ ಅವ್ರಿಗೋಸ್ಕರ, ಭಲೇ ಜೋಳಿ ಚಿತ್ರಕ್ಕೋಸ್ಕರ ಬರೀತಾರೆ ಜಯಗೋಪಾಲ್ ಅವ್ರ ಈ ಹಾಡನ್ನ. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲ, ಆ ರಿದಮ್ಮು ರಾಜ್ಕುಮಾರ್ ಅವ್ರು ಹಾಕೋ ಸ್ಟೆಪ್ಸು, ಅದಕ್ಕೆ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಗಾಯನ ಭಾಳ ಒಳ್ಳೆಯ ಸುಂದರವಾಗಿ. ಊಟಿಲಿ ಆ ಕಾಲದಲ್ಲಿ ಬ್ಲ್ಯಾಕ್ ಅಂಡ್ ಕಪ್ಪು ಬಿಳುಪು ಚಿತ್ರ, ಊಟಿನ ಕಪ್ಪು ಬಿಳುಪಲ್ಲೇ ನೋಡಿ ನಾವು ಸಂತೋಷ ಪಡಬೇಕು. ಭಾಳ ಸೊಗಸಾಗಿರ್ತಕ್ಕಂಥ ಚಿತ್ರೀಕರಣ, ಸೊಗಸಾಗಿರ್ತಕ್ಕಂಥ ಒಂದು ನಿರ್ದೇಶನ ವೈ ಆರ್ ಸ್ವಾಮಿ ಅವರದ್ದು. 1970 ಬರುತ್ತೆ ಭಲೇ ಜೋಡಿ. ಈ ಒಂದು ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಜಿ ಆರ್ ಗಿರೀಶ್. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೇ ಅಲ್ಲೇ, ನಿನ್ನ ಹೃದಯದ ಆಸೆಯನ್ನೆಲ್ಲ ಬಲ್ಲೆ ನಲ್ಲೇ ನಿಲ್ಲೇ ಅಲ್ಲೇ ನಲ್ಲೇ ನಿಲ್ಲೇ ಅಲ್ಲೇ. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೇ ಅಲ್ಲೇ. ಸಿಡು ನಿನ್ನ ಸಿಡುಕು ಯಾಕೆ ತಳ್ಳಕು, ನನ್ನ ಸೆರೆಯು ನಿನಗಿರಬೇಕು, ಪುಕ್ಕರೆ ಹಾಗೆ ನಡೆದುದು ಸಾಕು, ತೋಳಿಂದ ಬಳಸುಂದ ಕೊಡಬೇಕು ನಿಲ್ಲೇ ನನ್ನನಲ್ಲೇ ನಿಲ್ಲೇ ನನ್ನನಲ್ಲೇ. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೇ ಅಲ್ಲೇ. ನಾಚಿಕೆ ಏಕೆ ಈ ಮೈ ಸೋಕೆ, ಒರೆಸಿದೆ ಅಂದೆ ನೀನನ್ನಾಕೆ, ಓಡಲು ಬೇಡೆನು ತಿಳಿದುಕೋ ಜೋಕೆ, ತುಟಿಗೊಂದು ಸಿಹಿಯ ಕಾಣಿಕೆ ಬೇಕೆ ನನ್ನ ಜಿಂಕೆ ಬೇಕೆ ನನ್ನ ಜಿಂಕೆ. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೇ ಅಲ್ಲೇ, ನಿನ್ನ ಹೃದಯದ ಆಸೆಯನ್ನೆಲ್ಲ ಬಲ್ಲೆ ನಲ್ಲೇ ನಿಲ್ಲೇ ಅಲ್ಲೇ ನಲ್ಲೇ ನಿಲ್ಲೇ ಅಲ್ಲೇ. ನನ್ನ ಕನಸಿನ ರಾಣಿಯೇ ನಿಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೇ ಅಲ್ಲೇ. ಕನ್ನಡಕ್ಕೋಸ್ಕರ ಅದು ಉಳಿಬೇಕು ಅಂತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಿ ವಿ ಶಿವಶಂಕರ್. ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಅವರು? ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ. ಮನೆ ಕಟ್ಟಿ ನೋಡು ಚಿತ್ರದ ರೀ ರೆಕಾರ್ಡಿಂಗ್ ಸಮಯ, ದುಡ್ಡಿಲ್ಲ ಅವ್ರ ಹತ್ರ ರೀ ರೆಕಾರ್ಡಿಂಗ್ ಆಗಬೇಕು, ದುಡ್ಡಿಲ್ಲ. ಅವರ ಅಣ್ಣ ಒಂದು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ತಿಪ್ಟೂರಲ್ಲಿ ಇಟ್ಕೊಂಡಿದ್ದರು, ವೆಂಕಟೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತಲ್ಲ ಏನೋ ಒಂದು.
ಇವ್ರೇನು ಮಾಡ್ತಾರೆ, ಅಣ್ಣ ಕಾಗದ ಬರೀತಾರೆ, ನಂಗೆ ದುಡ್ಡು ಬೇಕು ಇಮ್ಮಿಡಿಯೇಟಾಗಿ ದುಡ್ಡು ಕಳಿಸ್ಕೊಡು, ರೀ ರೆಕಾರ್ಡಿಂಗ್ ಆಗಬೇಕಾಯ್ತು. ಅವ್ರ ಅಣ್ಣ ಏನು ಮಾಡ್ತಾರೆ, ದುಡ್ಡು ಕಳಿಸ್ಬಿಡ್ತಾರೆ, ದುಡ್ಡು ಕಳಿಸ್ತಾರೆ, ರೀ ರೆಕಾರ್ಡಿಂಗಲ್ಲಿ ಆಗೋಗ್ಬಿಡುತ್ತೆ ಎಲ್ಲ. ಆದಮೇಲೆ ಇವ್ರ ಒಂದು ಸಹ ಊರಿಗೆ ಹೋಗ್ತಾರೆ, ಊರಿಗೆ ಹೋಗ್ಬಿಟ್ಟು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನೋಡಿದ್ರೆ ಒಂದೇ ಒಂದು ಟೈಪ್ ರೈಟಿಂಗ್ ಮಿಷನ್ ಇರುತ್ತೆ. ಕೇಳ್ತಾರೆ ಇದು ಬಂದು ಟೈಪ್ ರೈಟಿಂಗ್ ಮಿಷನ್ನೆಲ್ಲ ಏನಾಯಿತು ಅಂತ. ಅವಾಗ ಹೇಳ್ತಾರೆ ಅವರು, ನೀವು ರೀ ರೆಕಾರ್ಡಿಂಗ್ಗೆ ಕೇಳಿದೆಯಲ್ಲಪ್ಪ ದುಡ್ಡು, ಅದಕ್ಕೆ ಇನ್ಸ್ಟಿಟ್ಯೂಟಲ್ಲಿದ್ದ ಎಲ್ಲ ಟೈಪ್ ರೈಟರ್ ಮಿಷನನ್ನು ನಾನು ಮಾರಿ ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಯೋಚನೆ ಮಾಡಿ. ಕಸ್ತೂರಿ ನಿವಾಸದಲ್ಲಿ ಹೀಗೆ ಆಗುತ್ತಲ್ಲ, ಲಾಸ್ಟಲ್ಲಿ ಅವಳು ಊಟ ಬಂದು ಕೇಳಿದಾಗ ಅವ್ರದ್ದು ದುಡ್ಡಿರಲ್ಲ, ರಾಜ್ಕುಮಾರ್ ಅವ್ರ ಹತ್ರ ಆ ಪಾರಿವಾಳವನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪಾರಿವಾಳವನ್ನು ಮಾರಿ ಜಯಂತಿ ಅವರಿಗೆ ಊಟ ಹಾಕಿದಾಗ ಇವರು ತನ್ನ ಇಡೀ ಜೀವಮಾನಕ್ಕೆ ಆಧಾರವಾಗಿದ್ದಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿರ್ತಕ್ಕ ಎಲ್ಲ ಮಿಷನ್ಗಳನ್ನು ಮಾರಿ ರೆಕಾರ್ಡಿಂಗ್ಗೆ ದುಡ್ಡು ಕೊಡ್ತಾರೆ. ಆದರೆ ಶಿವಶಂಕರ್ ಅವ್ರಿಗೆ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ, ಮನೆ ಕಟ್ಟಿ ನೋಡು ಸಕ್ಸಸ್ ಆಗುತ್ತಲ್ಲ ಅವತ್ತು, ಅದು ಅವರ ಮನಸ್ಸಿಗೆ ಒಂದು ತೃಪ್ತಿಯನ್ನು ಕೊಡುತ್ತೆ. ಮತ್ತು ನಮ್ಮ ಊರು ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ ಬಾಂಬೆನಲ್ಲಿ. ಆ ಕಾಲದಲ್ಲಿ ಬಾಂಬೆನಲ್ಲಿ 5 ವಾರ ನಡೆಯುತ್ತೆ ನಮ್ಮ ಊರು. ಆ ಚಿತ್ರದ ಒಂದು ಹಾಡು ನೋಡ ಬನ್ನಿರಿ ನೋಡ ಬನ್ನಿರಿ ನಮ್ಮೂರ ಅಂತಕ್ಕಂಥ ಒಂದು ಹಾಡು ಆ ರತ್ನಮ್ಮ ಅವರ ಸಂಗೀತ ಎಂದಿನಂತೆ ಬಿ ಕೆ ಸುಮಿತ್ರ ಮತ್ತು ರೇಣುಕಾ ಮುಂತಾದವರು ಹಾಡಿದ್ದಾರೆ ಗೀತೆನ. ಇದನ್ನು ನೃತ್ಯದ ಮೂಲಕ ನಿಮಗೆ ಪರಿಚಯ ಮಾಡಿಸ್ತಾರೆ ಯಶೋಧ ಮತ್ತು ತಂಡದವರ ನೃತ್ಯ ಸಂಯೋಜನೆ ಯಶೋಧ. Hey!
ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಮತ್ತು ನೌಕರರ ಸಂಘದ ನಡುವೆ ಒಂದು ಉತ್ತಮ ಸಮನ್ವಯ ಇರಬೇಕು, ಬಾಂಧವ್ಯ ಇರಬೇಕು. ಆಗ ಆ ಕಾರ್ಖಾನೆಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಬಹಳ ಎತ್ತರಕ್ಕೆ ಇರುತ್ತೆ. ಹೆಚ್ಚೆ ಎಲ್ನಂತಹ ಪ್ರತಿಷ್ಠಿತ ದೊಡ್ಡ ಸಂಸ್ಥೆಯಲ್ಲಿ ಹೆಚ್ಎ ಎಲ್ ನೌಕರರ ಸಂಘ ಬಹು ಮುಖ್ಯ ಪಾತ್ರವನ್ನು ವಹಿಸಿದೆ. ಖಂಡಿತವಾಗಿಯೂ ಹೆಚ್ಎ ಎಲ್ನ ನೌಕರರಿಗೆ ಆಡಳಿತ ಮಂಡಳಿ ಎಲ್ಲ ರೀತಿಯ ಸೌಲಭ್ಯ ಕೊಡುವುದರಲ್ಲಿ ಮುಂದಿದೆ, ಇದು ಸತ್ಯ. ಅದರ ಜೊತೆಗೆ ಪ್ರತಿಯೊಬ್ಬ ನೌಕರನಿಗೂ ಕೆಲಸ ಮಾಡುವ ಸ್ಥಳದಲ್ಲೇ ಆಗಲಿ, ತಮ್ಮ ಜೀವನ ನಡೆಸೋದಕ್ಕಾಗಲಿ ಏನೆಲ್ಲ ಸೌಲಭ್ಯಗಳು ಬೇಕು, ಸಾಂಸ್ಕೃತಿಕವಾಗಿ, ಕ್ರೀಡೆಯಲ್ಲಿ ಸುರಕ್ಷತೆ, ಉತ್ಪಾದಕತೆ, ಗುಣಮಟ್ಟ, ಈ ಎಲ್ಲದರಲ್ಲೂ ಪ್ರತಿಯೊಬ್ಬ ನೌಕರನ ಬೆನ್ನೆಲುಬಾಗಿರೋದು, ಆತನ ಜೊತೆಯಲ್ಲಿರೋದು ಹೆಚ್ಎಎಲ್ ನೌಕರರ ಸಂಘ. ಈಗ ಈ ನೌಕರರ ಸಂಘದ ಪ್ರಭಾರಿ ಅಧ್ಯಕ್ಷರು ಶ್ರೀ ಡಿ ವಿಜಯಕುಮಾರ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಚೇರ್ಮನ್ ಅವರು ಹೇಳ್ದಂಗೆ, ವಿ ನಾಟ್ ಓನ್ಲಿ ಮೇಕ್ ಏರ್ಕ್ರಾಫ್ಟ್ಸ್, ವಿ ಈವನ್ ಹ್ಯಾವ್ ಸಮ್ ಬೆಸ್ಟ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅಂತ. ನಿಜ, ಹೆಮ್ಮೆ ಏನಂದರೆ, ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಡಿಪಾರ್ಟ್ಮೆಂಟಿಂದನೇ ರಾಜೇಶ್ ಅವರು ಕೆಲಸ ಮಾಡ್ತಾ ಇದ್ದಿದ್ದು. ಅವರೊಂದು ಒಳ್ಳೆ ನಟ ಆಗಿದ್ದವರು. ಅದೇ ರೀತಿ ನಮ್ಮ ಕೇಂದ್ರೀಯ ಕನ್ನಡ ಸಂಘ ಮತ್ತು ನಮ್ಮ ಫೈನ್ ಆರ್ಟ್ಸ್ ಏನಿದೆ, ನಮ್ಮ ಮ್ಯಾನೇಜ್ಮೆಂಟ್ ರೆಕಗ್ನೈಸ್ ಮಾಡಿರುವಂಥದ್ದು, ಈ ಥರ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳು ಹಮ್ಮಿಸ್ಕೊಂಡಿದ್ದಾರೆ, ಮಾಡ್ತಾ ಇರ್ತಾರೆ. ಇದು ಏನು ಮಧುರ ಮಧುರವಿ ಮಂಜುಳ ಗಾನ, ಇದೇನು 77ನೇ ಕಾರ್ಯಕ್ರಮ ಮಾಡ್ತಿದ್ದೀರಾ? ಇತ್ತೀಚೆಗೆ ನಮ್ಮದು 75ನೇ ವರ್ಷ ನಮ್ಮ ಎಚ್ ಎ ಎಲ್ ಕಾರ್ಖಾನೆ ಶುರು ಆಗಿ, ಇದೊಂದು ಒಳ್ಳೆಯ ಕಾರ್ಯಕ್ರಮ ನೀವು ಆಯೋಜಿಸ್ಕೊಂಡಿದ್ದೀರಾ. ಇದಕ್ಕೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಹಲವಾರು ನಡೀಲಿ ಅಂತ ಕೇಳ್ಕೊತೇನೆ. ಮತ್ತು ಏನು ನೀವು 35-40 ವರ್ಷದ ಹಿಂದೆ ಹಾಡುಗಳು ಎಷ್ಟೋ, ನಿಜ ನಾವು ಬೆಂಗಳೂರು ಹುಟ್ಟಿರೋದು, ಬೆಂಗಳೂರಲ್ಲಿ ಇರೋವಂಥದ್ದು, ಈ ಇತ್ತೀಚೆಗೆ ಹಾಡುಗಳು ಇತ್ತೀಚೆಗೆ ಬರೆದಿರೋವಂಥ ಹಾಡುಗಳು ಕೇಳಿರೋವಂಥದ್ದೇ. ಆದರೆ ಏನು ನಮ್ಮ ಶಿವಶಂಕರ್ ಅವರು ಮತ್ತು ರತ್ನಮ್ ಅವರು ಸಾಹಿತ್ಯ ಬರೆದಿರೋವಂಥದ್ದು ಮತ್ತು ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋವಂಥದ್ದು ಹಾಡುಗಳು ಕೇಳ್ತಾ ಇಲ್ಲಿ ಏನು ಕೇಳ್ತಾ ಇದ್ವಿ, ಇಷ್ಟೊತ್ತು ನಮ್ಮ ಕಾಲ ಹೆಂಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಮತ್ತು ಎಷ್ಟು ಅರ್ಥಪೂರ್ಣವಾದಂಥ ಹಾಡುಗಳು, ದೇಶಭಕ್ತಿ ಇರ್ಬೋದು ಮತ್ತು ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು, ಇದು ಕೇಳ್ತಾ ಇದ್ದರೆ ಯಾಕಿಂಥ ಹಾಡುಗಳು ಈಗ ಬರ್ತಿಲ್ಲ, ಅಮ್ಮ ಲೂಸ ಅಪ್ಪ ಲೂಸ ಅಂತ ಬರೀತಾರೆ ಹಾಡುಗಳು. ಏನಾದರೂ ಹಾಗೂ ಹೀಗೆ ಬರೆದಿದ್ರೆ ಇಷ್ಟು ಮಟ್ಟಿಗೆ ಬೆಂಗಳೂರು ಬೆಳೀತಿತ್ತಾ ಇಲ್ವಾ ಅಂತ. ಒಂದು ಆ್ಯಸ್ ಅ ಟ್ರೇಡ್ ಯೂನಿಯನ್ ಲೀಡರ್ ನಮ್ಮ ಪಬ್ಲಿಕ್ ಸೆಕ್ಟರ್ ಉಳಿಸ್ಕೋಬೇಕು, ಅದೇ ರೀತಿ ನಮ್ಮ ದೂರದರ್ಶನ. ಇವತ್ತೇನೋ ಸ್ವಲ್ಪ ಮಟ್ಟಿಗೆ ನಾನೇನೋ ಹಿಂದಿ ಕಲ್ತಿದ್ದೀನಿ ಮಾತಾಡೋಕ್ಕೆ ಅಂತಂದರೆ ಈ ದೂರದರ್ಶನೇ ಕಾರಣ. ಈ ದೂರದರ್ಶನದಲ್ಲಿ ನೋಡ್ತಾ ಇರೋವಂಥ ಕಾರ್ಯಕ್ರಮಗಳು, ಅದರಿಂದ ಕಲ್ತಿರೋವಂಥ ಭಾಷೆ ಹಿಂದಿ. ನಮಗೆ ಯಾವ ಥರ ಪಬ್ಲಿಕ್ ಸೆಕ್ಟರ್ಸ್ಗೆ ನಮ್ಮ ಎಚ್ ಎ ಎಲ್ಗೆ ಕಾಂಪಿಟೇಷನ್ ಇದೆ, ಅದೇ ಥರ ನಮ್ಮ ದೂರದರ್ಶನವ್ರಿಗೂ ಇದೆ. ಇದೊಂದು ಒಳ್ಳೆ ಟೈಅಪ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಿರೋವಂಥ ಕಾರ್ಯಕ್ರಮ. ಮತ್ತು ನಮ್ಮ ಎಚ್ ಎ ಎಲ್ಗೆ ನೀವು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಕಲಾವಿದರಿಗೆ, ನಮ್ಮ ಎಚ್ ಎ ಎಲಲ್ಲೇ ಕೆಲಸ ಮಾಡ್ತಿರುವಂಥ ಕಲಾವಿದರು ನೀವು ಗುರುತಿಸಿ ನೀವು ಈ ಸ್ಟೇಜಿಗೆ ತೊಗೊಂಬಂದು, ಮತ್ತು ಇದೇನು 52 ರಾಷ್ಟ್ರಕ್ಕೆ ನೀವು ಪ್ರಚಾರ ಕೊಡ್ತಿದ್ದೀರಂತ ಗೊತ್ತಾಯಿತು. ಅದ್ರ ಆ ಮಟ್ಟದಲ್ಲಿ ನಮ್ಮ ಎಚ್ ಎ ಎಲ್ ಹೆಸರು ಬೆಳೆಯುತ್ತೆ, ನಿಮ್ಮ ದೂರದರ್ಶನ ಇನ್ನೂ ಬೆಳೀಲಿ, ನಮ್ಮ ಎಚ್ ಎ ಎಲ್ ಇನ್ನೂ ಬೆಳೀಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಏನು ನಡೆಸ್ತಿದ್ದೀರಾ ಶುಭ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕನ್ನಡ ಚಿತ್ರ ಪ್ರೇಮಿಗಳು, ಚಿತ್ರಗೀತ ಪ್ರೇಮಿಗಳು ಯಾವತ್ತೂ ಮರೆಯೋಕ್ಕಾಗದಲ್ಲೇ ಇರತಕ್ಕಂಥ ಒಂದು ಹಾಡು ಅಂತ ಹೇಳಿದ್ರೆ, ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ಅಂತಕ್ಕಂಥ ಒಂದು ಹಾಡು. ನಿಜಕ್ಕೂ ನಮ್ಮ ಊರು ಚಿತ್ರದ ಈ ಒಂದು ಗೀತೆ ಇದೆಯಲ್ಲ, ಇದು ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಡು. ನಮ್ಮ ಒಂದು ಸಂಸ್ಕೃತಿನ, ನಮ್ಮ ಊರು ಬಿಟ್ಟು ಹೋದರೆ ಯಾರು ಈ ಊರು ಕಟ್ಟಾರೆ ಯಾರು, ನಾವೇ ಎಲ್ಲರೂ ಇಲ್ಲಿ ಇದ್ದುಕೊಂಡು ಈ ಊರನ್ನ ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಅಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡಿರೊಬ್ಬ ಯುವಕನ ಬಗ್ಗೆ ಬರೆದಿರತಕ್ಕಂಥ ತೆಗೆದಿರತಕ್ಕಂಥ ಚಿತ್ರ ನಮ್ಮ ಊರು. ಈ ಒಂದು ಹಾಡನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಿದ್ದಾರೆ, ನಿಮ್ಮ ಮುಂದೆ ಹಾಡ್ತಿರೋರು ಹೆಚ್ ನಾರಾಯಣ ಅವರು. ಸ್ನೇಹಿತರೆ, ಈಗ
ಸಾಫ್ಟ್ವೇರ್ನರೆಲ್ಲ ಅಮೇರಿಕಕ್ಕೆಲ್ಲ ಹೋಗಿದ್ರು ಭಾಳ ಹಿಂದೆ, ಇವಾಗಲೂ ಹೋಗ್ತಾ ಇಟ್ಕೊಳ್ಳಿ, ಅಮೇರಿಕಾ ಜರ್ಮನ್ ಜಪಾನ್ಗೆಲ್ಲ ಸಾಫ್ಟ್ವೇರ್ನೆಲ್ಲ ಹೋಗ್ತಾರೆ. ಅವರೆಲ್ಲ ಹೋಗಿ ಒಂದ್ಸಲಿ ಸಾಫ್ಟ್ವೇರಲ್ಲಿ ಬಿದ್ದೋದ್ಮೇಲೆ ಎಲ್ಲ ವಾಪಸ್ ಇಂಡಿಯಾಗೆ ಬಂದುಬಿಟ್ಟಿದ್ರು ಭಾಳ ಜನ. ಆವಾಗ ಶಿವಶಂಕರ್ ಬರೆದಂಥ ಒಂದು ಹಾಡು ನೆನಪಿಗೆ ಬರುತ್ತೆ, ನೀವೆಲ್ಲೋದ್ರೂ ಇಲ್ಲೇ ಬರಬೇಕು ವಾಪಸ್ಸು, ಅಮೇರಿಕಾಕ್ಕೆ ಹೋದರೂ ಇಲ್ಲೇ ಬರಬೇಕು, ನಮ್ಮೂರಲ್ಲೇ ಬೆಳೀಬೇಕು, ನಮ್ಮೂರಲ್ಲೇ ಇರಬೇಕು, ನಮ್ಮೂರಲ್ಲೇ ಹುಟ್ಟಬೇಕು, ಎಲ್ಲವೂ ನಮ್ಮೂರಲ್ಲೇ ಆಗಬೇಕು ಅಂತಕ್ಕಂಥ ಒಂದು ಉದಾತ್ತ ಭಾವನೆಯನ್ನು ಇಟ್ಟುಕೊಂಡು ಬರೆದಂಥ ಒಂದು ಗೀತೆ, ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ಅಂತಕ್ಕಂಥದ್ದು. ಈ ಗೀತೆ ನಿಮ್ಮ ಮುಂದೀಗ ಹಾಡ್ತಾ ಇದ್ದಾರೆ ಶ್ರೀಯುತ ನಾರಾಯಣ ಅವರು. ನೋಡಿ, ಮನುಷ್ಯನಿಗೆ ದೇವರು ಕಲೆಯನ್ನು ಕೊಟ್ಟಿದ್ದಾನೆ, ಅವ್ರಿಗೂ ಒಂದು ಕಲೆಯನ್ನು ಕೊಟ್ಟಿದ್ದಾನೆ. ಅವರು ವಿಕಲಚೇತನರು ಆದರೂ ಕೂಡ ದೇವರು ಅವ್ರಿಗೊಂದು ಕಲೆಯನ್ನು ಕೊಡಿ, ಎಲ್ಲವನ್ನು ಕಿತ್ಕೊಂಡ್ರು ದೇವರು ಏನೋ ಒಂದು ಕಡೆ ಒಂದು ಭಾಗ್ಯವನ್ನು ಕೊಟ್ಟಿರ್ತಾನೆ. ಅವರು, ನಾನು ಅವ್ರಿಗೆ ಹಾಡನ್ನು ಕೊಟ್ಟಿದ್ದು ಕೇವಲ 2 ದಿವಸದ ಹಿಂದೆ ನಾನು, ಏಕೆಂದರೆ ಈ ಹಾಡು ಬೇರೆಯವರಿಗೆ ಹೋಗಿತ್ತು, ಅದನ್ನು ಬದಲಾವಣೆ ಮಾಡಿ ಇವ್ರಿಗೊಂದು ಅವಕಾಶ ಕೊಡಲೇಬೇಕು ಅಂತ ನಮ್ಮ ಡಾಕ್ಟರ್ ಮಹೇಶ್ ಜೋಶಿಯವರು ಅವ್ರಿಗೆ ಅವಕಾಶ ಕೊಡಲೇಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಅವಕಾಶ ಕೊಟ್ಟು 2 ದಿವಸದಲ್ಲಿ ಆ ಮನುಷ್ಯ ಅವ್ರು ನನಗೆ ಹೇಳಿದ್ರು, ನಾರಾಯಣ ಸ್ವಾಮಿ ಅವರೇ ಬೇರೆಯಾದರೆ ಬರ್ಕೊಂಡು ಓದ್ತಾರೆ ಬರ್ಕೋತಾರೆ, ನನಗೆ ಬರೋಲ್ಲ, ನನಗೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಕೊಟ್ಟರೆ ನಾನು ಏನು ಮಾಡಲಿ ಅಂತ. ಆವಾಗ ನಾನು ಇವರು ಸ್ನೇಹಿತರೊಬ್ಬರಿಗೆ ಹೇಳಿದೆ, ನೋಡಿರಿ ಲೋಕೇಶ್ ಅವ್ರಿಗೆ ಹಾಡು ಕಲಿಸೋ ಜವಾಬ್ದಾರಿ ನಿಮ್ಮದು ಅಂತ. ಅವರು ಬಾಯಿನಲ್ಲಿ ಹೇಳಿದ್ದನ್ನು ಇವರು ಕಲ್ತು, ಅವ್ರಿಗೇನು ಲಿರಿಕ್ ಇಲ್ಲ ಏನಿಲ್ಲ, ಬಾಯಿನಲ್ಲಿ ಹೇಳಿದ್ದನ್ನು ಕಲ್ತ್ಕೊಂಡು ಇವತ್ತು ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸ್ತಾರೆ. ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆ ಶ್ರೀಯುತ ನಾರಾಯಣ ಅವರಿಗೆ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ, ಮನೆಯನ್ನು ತೊರೆದು ಹೋಗುವೀರ, ಮನಗಳ ಮರೆತು ಅಗಲುವೀರ, ಇಲ್ಲಿಗೆ ಮುಗಿಯದು ಋಣಾನುಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ, ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ಚಿನ್ನವ ಬೆಳೆಯುವ ಮಣ್ಣನ್ನು ಮರೆತು ಅನ್ನಕ್ಕೆ ಕೈಯನ್ನು ಚಾಚುವೀರ, ಹಿಡಿ ಅನ್ನಕ್ಕೆ ಕೈಯನ್ನು ಚಾಚುವೀರ, ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವ ರಾರಿ ನಮ್ಮೂರ, ಕೆರೆ ಕಟ್ಟೆಯ ಬಯಸುವ ನಮ್ಮೂರ, ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನಾವೆಲ್ಲ ಹುಟ್ಟಿ ಬೆಳೆದುದೆ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೆ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ, ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನೀವೆಲ್ಲಿ ಹೋದರೂ ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು, ಪರದೇಶದಲ್ಲೂ
ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಎಲ್ಲರು ಎಂದು ಅವ್ರಿಗೆ ಚಪ್ಪಾಳೆನ ತಟ್ಟೋಣ. ನಾರಾಯಣ ಅವರು ವಿಶೇಷವಾದಂಥ ವ್ಯಕ್ತಿ. ನನಗೆ ವಿಶೇಷದ ಜೊತೆಗೆ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿ. ಅವರು ಹಾಡಿರ್ತಕ್ಕಂಥ ಹಾಡು ಹೋಗದಿರಿ ಸೋದರರೇ ಇವತ್ತು ಅರ್ಥಪೂರ್ಣದ ಜೊತೆಗೆ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಹಾಡು. ಮಾನವೀಯತೆಯ ಮೌಲ್ಯಗಳು, ಬಾಂಧವ್ಯ, ಸ್ನೇಹ ಇವೆಲ್ಲ ಹೋಗ್ತಾ ಇರ್ತಕ್ಕಂತಹ ಸಮಯದಲ್ಲಿ ವಿಕಲಚೇತನರನ್ನು ನಾವು ಜವಾಬ್ದಾರಿಯಿಂದ ನೋಡದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೋಗಬೇಡಿ, ನಮ್ಮ ಊರನ್ನು ಬಿಟ್ಟು ಹೋಗಬೇಡಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತಕ್ಕಂಥ ಹಾಡು ಬಹಳ ಹೃದಯಕ್ಕೆ ತಟ್ಟತಕ್ಕಂಥ ಹಾಡು ಇದು. ಒಂದು ಘಟನೆ ಅನ್ನೋಕ್ಕಿಂತ ಒಂದು ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ನನಗೆ ಜ್ಞಾಪಕ ಬಂತು. ನಾರಾಯಣ ಅವ್ರನ್ನ ನೋಡುತ್ತೆ ಒಂದು ಸರ್ತಿ ಪ್ರಕಾಂಡ ಪಂಡಿತ ಬ್ರಹ್ಮನ ಹತ್ರ ಹೋಗ್ತಾನೆ. ಏ ಸೃಷ್ಟಿಕರ್ತ ಬ್ರಹ್ಮ, ನೀನು ಏನಯ್ಯ ಸೃಷ್ಟಿ ಮಾಡಿದೆ? ಮಾಡಿದೆ ನಿಜ, ಹೂಗಳನ್ನು ಮಾಡಿದೆ, ಸೌಂದರ್ಯವನ್ನು ತೋರಿಸ್ತಕ್ಕಂತಹ ಬಣ್ಣಗಳನ್ನು ಕೊಟ್ಟೆ, ಪ್ರಾಣಿಗಳನ್ನು ಕೊಟ್ಟೆ, ಎಂತೆಂಥ ಪ್ರಾಣಿಗಳನ್ನು ಕೊಟ್ಟೆ, ನೋಡಿದರೆ ಕಣ್ಣಿಗೆ ಸಂತೋಷ ಆಗ್ತಕ್ಕಂತಹ ನವಿಲನ್ನು ಕೊಟ್ಟೆ, ಕೇಳಿಗೆ ಇಂಪಾಗಿರ್ತಕ್ಕಂತಹ ಕೋಗಿಲೆಯನ್ನು ಕೊಟ್ಟೆ, ಎಲ್ಲ ಕೊಟ್ಟೆ ನಿಜ. ಆದರೆ ಅಂತಹ ಸಂತೋಷದ ನಡುವೆ, ಸೌಮ್ಯವಾಗಿರ್ತಕ್ಕಂತಹ ಪ್ರಾಣಿಗಳ ನಡುವೆ ಕ್ರೌರ್ಯವಾಗಿರ್ತಕ್ಕಂತಹ ಸಿಂಹ ಕೊಟ್ಟೆ ನೀನು, ಹುಲಿ ಕೊಟ್ಟೆ, ಯಾಕೆ ನನಗೆ ನೀನು ಕೊಡಬೇಕಾಯಿತು ಸೃಷ್ಟಿ ಮಾಡುವಂತ? ಆವಾಗ ನಾನೇನು ಮಾಡ್ತಾ ಇದ್ದೆ ಗೊತ್ತಾ ಅಂತ. ಅದೇ ಥರ ಮಾನವರನ್ನು ಸಹಿತ ನೀನು ಸೃಷ್ಟಿ ಮಾಡಿದೆ. ಕೆಲವೊಬ್ಬರಿಗೆ ಕಣ್ಣನ್ನು ಕಳ್ಕೊಂಡೆ, ಕೆಲವೊಬ್ಬರಿಗೆ ಕೈಯನ್ನು ತೆಗೆದುಕೊಂಡೆ, ಇದು ಅನ್ಯಾಯ ಅಲ್ವಾ ಅಂತ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಅವರು ಎಲ್ಲರೂ ಸಹಿತ ನೀನೇನು ಹೇಳಿದೆ, ಕಣ್ಣನ್ನು ತೆಗೆದುಕೊಂಡೆ, ಕೈಯನ್ನು ತೆಗೆದುಕೊಂಡೆ, ಕಾಲನ್ನು ಕೆಲವೊಬ್ಬರಿಗೆ ತೆಗೆದುಕೊಂಡೆ, ಅವರು ನನಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಮಕ್ಕಳುಗಳು, ವಿಶೇಷವಾಗಿರ್ತಕ್ಕಂಥ ಮಕ್ಕಳುಗಳು, ಅವರನ್ನು ನೀನು ಚೆನ್ನಾಗಿ ನೋಡ್ಕೊಂತ ನಿನಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂಗಾಂಗಗಳನ್ನು ಕೊಟ್ಟೆ. ನಿನ್ನ ಕೆಲಸ ಏನು ಅಂದರೆ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಯಾಕಂದರೆ ಅವರಿಗೆ ನೀನು ದೇವಸ್ಥಾನಕ್ಕೆ ಹೋಗಬೇಡ, ಭಗವದ್ಗೀತೆ ಓದಬೇಡ, ಏನೂ ಮಾಡಬೇಡ, ಆದರೆ ನನ್ನನ್ನು ನೀನು ಪೂಜೆ ಮಾಡಬೇಕು ಅಂತಂದರೆ ಅವರು ನನಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ, ಬಹಳ ಪ್ರೀತಿ ಇರ್ತಕ್ಕಂತಹ, ನನ್ನ ಸ್ವರೂಪನ ಅಂತ ತಿಳ್ಕೊಂಡಿರ್ತಕ್ಕಂತಹ ಅಂಥವರನ್ನು ನೀನು ಚೆನ್ನಾಗಿ ನೋಡ್ಕೊ. ಆವಾಗ ನನ್ನನ್ನೇ ಸೃಷ್ಟಿ ಮಾಡಿದಂತಹ ನೀನೇನು ಪ್ರಶ್ನೆ ಕೇಳ್ದಲ್ಲ ಆ ಸೃಷ್ಟಿಗೆ, ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳು ಇವರು, ಬ್ರಹ್ಮನ ಸ್ವರೂಪವನ್ನು ನೋಡ್ತಕ್ಕಂತಹ ವ್ಯಕ್ತಿಗಳು. ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ, ನಮ್ಮ ಮೇಲೆ ಅದೇ ತರಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಅಂಥವರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಅಂತಹ ಕೆಲಸವನ್ನು ಇವತ್ತಿಂದನೇ ಯಾರು ಮಾಡಿಲ್ಲ, ಅವರು ಮಾಡಿದರೆ ದೂರದರ್ಶನ ಇಂಥವ್ರನ್ನ ಕರ್ಕೊಂಡು ಬಂದು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಾರ್ಥಕ. ಮಧುರ ಮಧುರವೀ ಮಂಜುಳ ಗಾನ, ಮಧುರ ಮಧುರವೀ ಮಂಜುಳ ಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳ ಗಾನ, ಹೃದಯ ತಣಿಸುವ ಹೊಸತಾನ.
ಸಂಭ್ರಮ ಸ್ವರ ಬೆರೆಸಿ ಹಗಾ